ನನ್ನ ಯೋಗ್ಯತೆಗೆ ನಾನು ರಾಜ್ಯದ ಮಂತ್ರಿ ಆಗಲೇಬೇಕು, ಯಡಿಯೂರಪ್ಪ ಇರುವಂತಹ ಸ್ಥಾನವನ್ನು ಮುಂದೊಮ್ಮೆ ನನಗೆ ಸಿಗಲೇಬೇಕು ಅನ್ನುವಂಥದ್ದು ಈಗ ಶಾಸಕ ಉಮೇಶ್ ಕತ್ತಿ ಹೇಳಿರೋದು. ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಇದೆ, ನನ್ನ ಕ್ಷೇತ್ರದಲ್ಲಿ ನಾನು 13 ವರ್ಷಗಳಿಂದ ಮಂತ್ರಿಯಾಗಿದ್ದೇನೆ, ನನ್ನ ಕ್ಷೇತ್ರದ ಜನರ ಆಶೀರ್ವಾದದಿಂದ ಹುಕ್ಕೇರಿ ಶಾಸಕನಾಗಿದ್ದೇನೆ, ಶಾಸಕನಾಗಿ ಮುಂದುವರಿತೇನೆ ಅನ್ನುವಂಥ ಮಾತು ಹೇಳಿದ್ದಾರೆ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ. ಕೆಲವೊಂದು ಕಡೆಗೆ ಮುನಿಸ್ಕೊಂಡಿದ್ರು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ನನಗೆ ಮಂತ್ರಿಗಿರಿ ಕೊಡೋದು ಬೇಡ, ಇದು ಅಸಮಾಧಾನದ ಹೇಳಿಕೆ ಅಂತ ಕಾಣಿಸ್ತಾ ಇದೆ. ಹೊಸದಾಗಿ ಬಂದವರಿಗೆ ಕೊಟ್ಟಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಸರ್ಕಾರ ರಚನೆ ಆಗೋದ್ರಲ್ಲಿ ಪ್ರಮುಖ ಪಾತ್ರ ಯಾರು ವಹಿಸಿದ್ದಾರೆ, ಅವರಿಗೆ ಮಂತ್ರಿಗಿರಿ ಸಿಕ್ಕಿದೆ, ಯಡಿಯೂರಪ್ಪ ಇರುವ ಸ್ಥಾನವು ಮುಂದೊಮ್ಮೆ ನನಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ. ಈ ಹಿಂದೆ ಕೂಡ ಹಲವಾರು ಬಾರಿ ಉಮೇಶ್ ಕತ್ತಿ ಈ ರೀತಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನನಗೆ ಮುಖ್ಯಮಂತ್ರಿ ಆಗಬೇಕನ್ನೋ ಆಸೆ ಇದೆ ಅಂದರು, ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಮಾತು ಹೇಳಿದ್ದಾರೆ, ಅದನ್ನು ಪುನರುಚ್ಚರಿಸಿದ. ನನಗೆ ಮಂತ್ರಿ ಸ್ಥಾನ ಕೊಟ್ಟಾಗ ನಾನೇ ಬಂದು ಹೇಳ್ತೇನೆ, ನಾನು ನನ್ನ ಹೆಂಡತಿಯ ಜೊತೆಗೇ ಮುನಿಸ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ, ಯಡಿಯೂರಪ್ಪನವ್ರ ಜೊತೆಗೆ ಯಾಕೆ ಮುನಿಸ್ಕೊಳ್ಳಿ. ಈ ಮಾತು ಹೇಳಿರೋದು ಉಮೇಶ್ ಕತ್ತಿ. ಕೆಲವೊಂದು ಕಡೆಗೆ ಯಡಿಯೂರಪ್ಪನವ್ರ ಜೊತೆಗೆ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ, ಯಡಿಯೂರಪ್ಪನವರ ಕೈಗೆ ಸಿಗ್ತಾ ಇಲ್ಲ ಉಮೇಶ್ ಕತ್ತಿ ಅನ್ನುವಂಥ ಮಾತುಗಳಿತ್ತು, ಅದೆಲ್ಲದಕ್ಕೂ ಈಗ ತೆರೆ ಎಳೆದಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ, ಅದರ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಕೆಲಸ ಮಾಡ್ತಾ ಇದ್ದಾರೆ, ಅದರ ಜೊತೆ 25 ಜನ ಮಂತ್ರಿ ಆಯ್ಕೆಯಾಗಿ ಒಳ್ಳೆಯ ಸರ್ಕಾರವನ್ನು ಕೊಡ್ತಾ ಇದ್ದಾರೆ. ನಾವು ಹುಕ್ಕೇರಿ ಕ್ಷೇತ್ರದ ಶಾಸಕನಾಗಿ ಮುಂದುವರಿತಾ ಇದ್ದೀವಿ. ಹಾಗಾಗಿ ಮಂತ್ರಿ ಮಂಡಲ ಸ್ಥಾನ ಸಿಗಲಿಲ್ಲ ಅನ್ನೋ ಪ್ರಶ್ನೆಗಿಂತ ಈಗಾಗಲೇ 13 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಅದು ಸೀನಿಯರ್ ಇದ್ದೀನಿ, ಹೊಸದಾಗಿ ಆಗ ಅವ್ರಿಗೆಲ್ಲ ಸ್ಥಾನವನ್ನು ಕೊಟ್ಟಿದ್ದಾರೆ, ತಪ್ಪೇನಿದೆ? ಕೊಟ್ಟಾಗ ಬಂದು ನಿಮಗೆ ಹೇಳ್ತೀನಿ, ಇಲ್ಲಿವರೆಗೆ ನಾನು ಸಿಕ್ಕಿಲ್ಲ, ಕೊಟ್ಟಿಲ್ಲ, ಅವು ಕೊಡೋದು ಬೇಡ. ನನಗೆ ನನ್ನ ಕ್ಷೇತ್ರ ಜನ ಆಶೀರ್ವಾದ ಮಾಡಿದರೆ ಈ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ಜವಾಬ್ದಾರಿ ಕೂಡ ಆ ಕ್ಷೇತ್ರ ಜವಾಬ್ದಾರಿ ಮಾಡ್ತೀನಿ. ಸರ್, ನಿಮಗೆ ಖಾತೆ ಸಿಕ್ಕಿಲ್ಲ ಅಂತ ಯಡಿಯೂರಪ್ಪರ ಜೊತೆ ನೀವು ಮುಗಿಸ್ಕೊಂಡಿದ್ದೀರಿ? ನಾನು ನನ್ನ ಜೀವನದಾಗ ಯಾರಿಗೂ ನನ್ನ ಹೆಂಡತಿ ಕೂಡ ಮುಗಿಸ್ಕೊಳ್ಳಂಗಿಲ್ಲ, ಇನ್ನು ಯಡಿಯೂರಪ್ಪನ ಜೊತೆ ಪ್ರಶ್ನೆ ಇರಬೇಕು. ಖಾತೆ ಅಲ್ಲ, ಏನು ಸಿಕ್ಕಾಗೂ ಮುಗಿಸ್ಕೊಳ್ಳಂಗಿಲ್ಲ. ನಾ ರಾಜಕಾರಣ ಭಾಳ ನೋಡಿದ್ರು, 40 ವರ್ಷ ರಾಜಕಾರಣ ಹೋಗೈತಿ. ಯಾರು ಕೂಡ ಮುನಿಸು ಮಾಡೋದಾಗಲಿ, ಯಾರು ಕೂಡ ಸಿಟ್ಟು ಮಾಡೋದಾಗಲಿ, ಯಾರು ಕೂಡ ಜಗಳಾಡೋದಾಗಲಿ, ಇದು ಯಾವ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ. ಸಿಕ್ಕಿಲ್ಲ ಸಿಕ್ಕಿಲ್ಲ, ನನ್ನ ಹೆಸರುದಾಗಿ ಇರಲಿಕ್ಕಿಲ್ಲ, ಹಾಗಾಗಿ ಸಿಕ್ಕಿಲ್ಲ ಇಷ್ಟೇ. ಸರ್, ಇನ್ನೂ ಕೂಡ 6 ಖಾತೆಗಳು ಇನ್ನೂ ಪೆಂಡಿಂಗ್ ಇದೆ, ಅದರಾಗಾದರೂ ನಿಮ್ಮನ್ನು ಕನ್ಸಿಡರ್ ಮಾಡಂತೇಳಿ ಏನಾದರೂ ಹೇಳ್ತೀರಾ? ಅವ್ರು ಸೀನಿಯರ್ ಅದೀರಿ. ನನ್ನ ಯೋಗ್ಯತೆಗೆ ನಾನು ರಾಜ್ಯದ ಮಂತ್ರಿ ಆಗಲೇಬೇಕು, ಅದ್ರ ಜೊತೆ ಯಡಿಯೂರಪ್ಪನವ್ರು ಇದ್ದಂಥ ಜಾಗನೂ ನನಗೆ ಸಿಗಲೇಬೇಕು, ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಆ ದಿಶೆಯಲ್ಲಿ ನನ್ನ ಪ್ರಯತ್ನ ಐತಿ, ಆ ಪ್ರಯತ್ನದಲ್ಲಿ ದೇವರ ಆಶೀರ್ವಾದ ಮಾಡಿದ್ರೆ ನೋಡೋಣ. ಸೋತು ಉಪಮುಖ್ಯಮಂತ್ರಿ ಆದ ಲಕ್ಷ್ಮಣ್ ಸವದಿ, ಹೇಮಂತ್ ಪಾಟೀಲ್ ಪ್ರಥಮ ಬಾರಿ ಆಶೀರ್ವಾದ. ನನಗೆ ಅನುಭವ ಕಡಿಮೆ, ಅವ್ರ ಅನುಭವ ಹೆಚ್ಚು, ನಿನಗೂ ಅನುಭವ ಹೆಚ್ಚು, ಅವ್ರಿಗೂ ಅನುಭವ ನನ್ನ ಕೇಳಬಾರ್ದು, ನನ್ನ ವೈಯಕ್ತಿಕ ಕೇಳ್ತಾ ಇರ್ತದೆ. ಒಟ್ಟಿನಲ್ಲಿ ಇನ್ನು ಮುಂದೆ ಆಗೋದಾದ್ರೆ ಮುಖ್ಯಮಂತ್ರಿನೇ ಆಗೋರು, ಆದಾಗ ಮುಖ್ಯಮಂತ್ರಿ ಆಗೋಣ. ಈ ಮಂತ್ರಿ ಆಗುವ ಯೋಗ್ಯತೆ ನನಗೆ ಎಲ್ಲ ಕಡೆ ಇವೆ. ಅದು ಎಸ್, ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್ ಶಿಂದೆ, ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಎಲ್ಲೊಂದು ಕಡೆಗೆ ಉಮೇಶ್ ಕತ್ತಿ ಬೇಸರಗೊಂಡಿದ್ದರು, ಮಾಧ್ಯಮಗಳ ಜೊತೆಗೂ ಮಾತುಕತೆ ನಡೆಸ್ತಾ ಇರಲಿಲ್ಲ. ಯಾವ ರೀತಿಯಾಗಿ ಇವತ್ತು ಎಲ್ಲವಕ್ಕೂ ಉತ್ತರವನ್ನು ಕೊಟ್ಟರು ಮತ್ತು ಯಡಿಯೂರಪ್ಪನವ್ರ ಜೊತೆಗೆ ಎಲ್ಲೊಂದು ಕಡೆಗೆ ಅಂತರ ಕಾಯ್ದುಕೊಳ್ತಿದ್ದಾರೆ ಅನ್ನುವಂಥ ಮಾತಿತ್ತು, ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು? ಖಂಡಿತ ನಿಖಿಲ್, ಏನು ಇವತ್ತಿನ ದಿನ ಹುಕ್ಕೇರಿಯಲ್ಲಿ ಉಮೇಶ್ ಕತ್ತಿ ಅವರು ಒಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ವಂಚಿತರಾದ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿರುವಂತ ಉಮೇಶ್ ಕತ್ತಿ, ಈಗಾಗಲೇ ಅವರು ಹೇಳ್ತಾ ಇರೋ ಪ್ರಕಾರ ಸುಮಾರು 13 ವರ್ಷಗಳಿಂದ ಕೂಡ ನಾನು ರಾಜ್ಯದ ರಾಜಕಾರಣದಲ್ಲಿ ಇದ್ದೀನಿ, ಹೀಗಾಗಿ ನಾನು ನನ್ನ ಕ್ಷೇತ್ರದ ಜನರಿಗೆ ಮಂತ್ರಿಯಾಗಿ ಇದ್ದೀನಿ, ನನಗೆ ಅನುಭವ ಹೆಚ್ಚಿದೆ, ಯಡಿಯೂರಪ್ಪನವರ ಸ್ಥಾನವನ್ನ ನಾನು ಕೂಡ ಮುಂದೆ ಒಂದಿನ ಅಲಂಕರಿಸ್ತೇನೆ ಅಂತಂದ್ರೆ ನಾನು ಕೂಡ ಸಿಎಂ ಆಗುವ ಯೋಗ್ಯತೆಯನ್ನ ಹೊಂದಿದ್ದೀನಿ ಅನ್ನುವಂತ ಮಾತನ್ನ ಅವ್ರು ಹೇಳಿರುವಂತದ್ದು. ಇನ್ನೊಂದು ಕಡೆ ಯಡಿಯೂರಪ್ಪನವ್ರ ಬಗ್ಗೆ ಯಾವುದೇ ನನಗೆ ಮುನಿಸಿಲ್ಲ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ನನಗೆ ಬೇಸರ ಕೂಡ ಇಲ್ಲ, ನಾನು ಅರ್ಹನಿದ್ದೇನೆ. ಆದ್ರೆ ಹೊಸದಾಗಿ ಬಂದಿರುವಂತ ಏನು 10 ಜನ ಇದ್ದಾರೆ ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡುವ ಬರದಲ್ಲಿ ನನ್ನನ್ನ ಮರೆತಿದ್ದಾರೆ ಅಷ್ಟೇ ಅನ್ನುವಂತ ಸಮಜಾಯಿಷಿಯನ್ನ ಅವರು ಇವತ್ತು ಹುಕ್ಕೇರಿಯಲ್ಲಿ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ಮಾತಿನಲ್ಲಿ ಅವ್ರು ಹೇಳ್ತಾ ಇರುವಂತದ್ದು, ನಾನು ಯಾರ ಬಗ್ಗೆ ಕೂಡ ಮುನಿಸನ್ನ ಮಾಡಿಕೊಳ್ಳೋದಿಲ್ಲ, ನನ್ನ ಹೆಂಡತಿಯ ಮೇಲೆ ಕೂಡ ನಾನು ಕೋಪವನ್ನ ಮಾಡಿಕೊಳ್ಳೋದಿಲ್ಲ. ಹೀಗಾಗಿ
ಯಡಿಯೂರಪ್ಪನವರ ಬಗ್ಗೆ ಕೂಡ ನನಗೆ ಯಾವುದೇ ಮುನಿಸಿಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಅವರು ಹೇಳಿರುವಂತದ್ದು ನಿಖಿಲ್. ಧನ್ಯವಾದ ದೀಪಕ್ ಶಿಂದೆ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಎಲ್ಲ ಒಂದು ಕಡೆಗೆ ನನ್ನ ಯೋಗ್ಯತೆಗೆ ನಾನು ರಾಜ್ಯದ ಮಂತ್ರಿ ಆಗಲೇಬೇಕಿತ್ತು, ಆದರೆ ನನ್ನ ಹಣೆಬರದಲ್ಲಿ ಮಂತ್ರಿ ಭಾಗ್ಯ ಈ ಬಾರಿ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಉಮೇಶ್ ಕತ್ತಿ ಹೇಳಿದ್ದಾರೆ. ಮತ್ತೆ ತಾವು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಆಸೆಯನ್ನು ಬಿಚ್ಚಿಡ್ತಿದ್ದಾರೆ. ಯಡಿಯೂರಪ್ಪನವ್ರಿಗಿರುವಂಥ ಸ್ಥಾನ ನನಗೆ ಸಿಗಲೇಬೇಕು, ಒಂದಿನ ಸಿಗುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಆಡಿದ್ದಾರೆ.